ಸಂಸಾರದ ಭಯ ಪ್ರಹ್ಲಾದರಾಜರು ಹೇಳಿದಂತೆ ಪ್ರಿಯ ವಿಯೋಗ ಅಪ್ರಿಯ ಸುಯೋಗ ನನಗೆ ಬೇಕಾದದ್ದು ನನ್ನಿಂದ ದೂರ ಹೋಗುತ್ತೆ ತಾರುಣ್ಯ ನಾವು ಸಣ್ಣವರು ಅಂದ್ಕೊಳ್ತಾ ಇರ್ತೇವೆ ಗೊತ್ತಿಲ್ಲದೆ ನಮಗೆ ವಯಸ್ಸಾಗಿ ಬಿಡುತ್ತೆ ಮೊದಲಿನ ಕ್ಷಮತೆ ದೇಹದಲ್ಲಿ ಇರೋದಿಲ್ಲ ರಿಫ್ಲೆಕ್ಸ್ ಇರೋದಿಲ್ಲ ಕಣ್ಣು ಮೂಗು ಕಿವಿ ಬಾಯಿಗಳು ಮೊದಲಿನಂತೆ ಕೆಲಸ ಮಾಡೋದಿಲ್ಲ ಆದರೂ ನನಗೆ ಆಸೆ ಕಡಿಮೆ ಆಗುವುದಿಲ್ಲ ದೇಹದ ಯೋಗ್ಯತೆ ಕಮ್ಮಿ ಆದರೂ ಮಾನಸಿಕವಾಗಿ ಎಲ್ಲ ಬಯಕೆಗಳು ಇರುತ್ತೆ ಇದು ಬಹಳ ದೊಡ್ಡ ತಪ್ಪು ಅಂತಾರೆ ನಿಜವಾಗಲೂ ಮನೋ ನಿಗ್ರಹವೇ ನಿಗ್ರಹ ಪ್ರಿಯ ವಿಯೋಗ ಅಪ್ರಿಯ ಸುಯೋಗ ನನಗೆ ಏನು ಬೇಡ ನನಗೆ ವೃದ್ಧಾಪ್ಯ ಬೇಡ ಅದು ಬಂತು ನನಗೆ ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ಸರ್ವಥ ಸರ್ವಥ ಅದಾಗುವುದಿಲ್ಲ ಪ್ರಾಯ ಆಗುವುದಿಲ್ಲ ಇವತ್ತು ತುಂಬ ದೊಡ್ಡ ಜೋಕ್ ಅಂತಾರೆ ಹೇಳಿದ ಮಾತನ್ನು ಮಕ್ಕಳು ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾರೆ ಅಂದರೆ ಪ್ರಾಯ ಅವರಿಗೆ ಒಂದು ಕಿವಿ ಕೇಳಿಸ್ದೇ ಇರಬೇಕು ಅಥವಾ ಬುದ್ಧಿ ಆದರೂ ಸರಿ ಇಲ್ಲದೆ ಇರಬೇಕು ಆ ಮಟ್ಟಕ್ಕೆ ಬಂದು ಕೂತಿದೆ ನನಗೆ ಏನು ಬೇಡ ಬೇಡ ಮಕ್ಕಳು ಕೇಳ್ತಾರೋ ಬಿಡ್ತಾರೋ ಅದು ಬಿಡಿ ನನ್ನ ಇಂದ್ರಿಯಗಳು ಸಾಧನೆಗಾಗಿ ನೀನು ಕೊಟ್ಟದ್ದು ಅದೇ ಬೇರೆ ಕಡೆ ಹೋಗ್ತಾ ಇದೆ ನೀನು ಕೊಟ್ಟಿರುವ ಕಣ್ಣಿನಿಂದ ದೇವರನ್ನು ನೋಡೋದು ದೇವರನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗ್ರಂಥಗಳನ್ನು ನೋಡೋದು ಆ ಬಯಕೆ ನನಗೆ ಬರ್ತಾ ಇಲ್ಲ ಕಿವಿಯಲ್ಲಿ ಭಗವಂತನ ವಾರ್ತೆಯನ್ನು ಕೇಳಬೇಕು ಅನ್ನುವ ಪ್ರಾಮಾಣಿಕವಾದ ತವ ತವಕ ಇಲ್ಲ ಕಣ್ಣಿಲೆ ಕೃಷ್ಣ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣು ಬನಾಲಿಗೆ ತಪ್ಪು ಚಿನ್ಮಯ ರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಭೋ ಸ್ವಾಮಿ ತಿಮ್ಮಪ್ಪ ಸಲಭೋ ಅನುದಿನ ವ್ರತನೆ ಮಗಳನು ಮಾಡದ ತನು ಯಾ ತಪ್ಪು ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನ ಯಾ ತಪ್ಪು ಮುನಿಸುರಭೂಸುರಾರಾಧಿಸದ ಧನವಂಚನೆಯಾ ತಪ್ಪು ನಳಿನಾಕ್ಷನೆ ನಿನ್ನ ಪಾದ ದುರ್ಜನ ಸಂಸರ್ಗದ ತಪ್ಪು ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು ದಾಸರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮಪ್ಪ ತಪ್ಪುಗಳನ್ನು ಮಾಡುವುದೇ ನನ್ನ ಸಹಜವಾದ ಸ್ವಭಾವ ಆಗಿಬಿಟ್ಟಿದೆ ನೀನು ಕ್ಷಮಿಸೋದೇ ನಿನ್ನ ಸ್ವಭಾವ ಇನ್ನೂ ಒಂದು ಕಡೆ ಅಂತಾರೆ ತಪ್ಪುಗಳನ್ನು ನಾನು ಮಾಡದೇನೆ ಇದ್ದರೆ ನಿನಗೆ ಒಳ್ಳೆ ಬಿರುದು ಎಲ್ಲಿಂದ ಬರ್ತಾ ಇತ್ತು ಅಂತ ಅಷ್ಟೆಲ್ಲ ದೊಡ್ಡಸ್ತಿಗೆ ನಮಗೆ ಇಲ್ಲ ಸಂಸ್ಕೃತೇರ್ ಭಯಾತೆ ಸಂಸಾರ ಅಂದರೆ ಇದೆ ಯಾವುದು ಬೇಕು ಅದು ನನ್ನಿಂದ ದೂರ ಹೋಗುತ್ತೆ ಏನೋ ಒಂದು ನಾಲ್ಕು ವರ್ಷ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸ ಪರಸ್ಪರ ಹೊಂದಾಣಿಕೆಯಿಂದ ಇರ್ತಾರೆ ಏನೋ ಬಿರುಗಾಳಿಯಂತೆ ಯಾವುದೋ ವಾರ್ತೆಗಳು ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗೋದಿಲ್ಲ ಅಥವಾ ಬಿಟ್ಟು ಹೋಗ್ತೇನೆ ಅಂತಿರೋದು ಅಥವಾ ಮಕ್ಕಳು ಅವರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ ಇವತ್ತು ನಾವೆಲ್ಲ ಫಿಸಿಕಲ್ ಆಗಿ ಇದ್ದೇವೆ ಒಂದು ಮನೆಯಲ್ಲಿ ತಂದೆ ತಾಯಿ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಇದ್ದೇವೆ ಅಂತಾದರೆ ಪ್ರಾಯ ನಮ್ಮ ದೇಹ ಅಲ್ಲಿ ಇದೆ ಮನಸ್ಸು ಇಲ್ಲ ಮಾನಸಿಕವಾಗಿ ಹೊಂದಾಣಿಕೆ ಇಲ್ಲ ಪ್ರತಿಯೊಬ್ಬರಿಗೂ ಈಗೋ ನಂದೇ ಆಗಬೇಕು ನನ್ನ ಮಾತೇ ಆಗಬೇಕು ಯಾಕೆ ಒಳ್ಳೆಯದನ್ನು ನಾವು ತಗೊಳ್ಬಾರ್ದು ಅನ್ನುವ ಭಾವನೆ ಯಾರಿಗೂ ಇಲ್ಲ ಹಿರಿಯರು ದೊಡ್ಡವರು ಅವರ ರಕ್ಷಣೆ ಮಾಡಿರ್ತಾರೆ ಅವರ ಮಾತನ್ನು ಕೇಳುವ ಅನ್ನುವ ಮಾತೂ ಇಲ್ಲ ಕಿರಿಯರು ಹೇಳಿದಾರಲ್ಲ ಇವ್ರಿಗೇನು ಗೊತ್ತು ಅನ್ನುವಂಥ ಧೋರಣೆ ಹಿರಿಯರಿಗೂ ಉಂಟು ಆದರೂ ದೊಡ್ಡವರ ಮಾತನ್ನು ಕೇಳಬೇಕಾದದ್ದು ನಮ್ಮ ಕರ್ತವ್ಯಕರ್ಮ ಶಾಸ್ತ್ರ ಹೇಳಿದ್ದು ಯಾಕೆ ಅನುಭವದ ಹಿನ್ನೆಲೆಯಲ್ಲಿ ಆಡುವ ಮಾತು ಅನುಭವಿಸಿದವರಿಗೆ ಗೊತ್ತಿರುತ್ತೆ ನನಗೆ ವಯಸ್ಸು ಚಿಕ್ಕದಿರತ್ತೆ ಅನುಭವ ಕಮ್ಮಿ ಇರುತ್ತೆ ಹಿರಿಯರು ಹೇಳಿದಾಗ ತಿರಸ್ಕಾರ ಮಾಡೋದೇ ನನ್ನ ಗುರಿ ಅನ್ನುವ ಭಾವನೆ ಇದೆ ಇನ್ನೂ ನಾನಾ ತರಹದ ತೊಂದರೆಗಳು ಮನೆಗಳಲ್ಲಿ ಇವತ್ತು ಮೆಂಟಲ್ ಟಾರ್ಚರು ಫಿಸಿಕಲ್ ಟಾರ್ಚರು ಇದೇ ಸಂಸಾರದಲ್ಲಿ ನಾನಾ ತರಹದ ಸಮಸ್ಯೆ ನಾನು ಸರಿಯಿಲ್ಲ ನನ್ನ ಸುತ್ತಮುತ್ತಲಿನ ವಾತಾವರಣ ಸರಿಯಿಲ್ಲ ಎಲ್ಲ ತರಹದ ಸಮಸ್ಯೆ ಇವತ್ತು ರೋಗ ರುಜಿನಗಳು ಬಂದರೆ ದೊಡ್ಡ ಸಮಸ್ಯೆ ಬಿಲ್ ಬಿಲ್ಲೆಷ್ಟಾಗತ್ತೋ ನಾನು ಉಳಿತೀನೋ ಇಲ್ಲವೋ ಈ ರೋಗ ಇನ್ನೇನಾಗತ್ತೋ ಈ ತರಹದ ಭಯ ಮಾನಸಿಕವಾದ ನೆಮ್ಮದಿ ಅನ್ನೋದು ಭಾಳ ಕಡಿಮೆ 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 ಆಗಿದೆ ಯಾಕೆ ವಿಷಯಗಳ ಹಿಂದೆ ತುಂಬ ಬಿದ್ದಿದ್ದೇವೆ ಜೇನುತುಪ್ಪವನ್ನು ತಿನ್ನಲಿಕ್ಕೆ ಬಂದಂತಹ ಪುಟ್ಟ ಪುಟ್ಟ ದುಂಬಿಗಳು ರಸವನ್ನು ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳದೆ ಹೊಟ್ಟೆ ಭಾರ ಆಗಿ ಅಲ್ಲೇ ಬಿದ್ದು ಪ್ರಾಣವನ್ನು ಬಿಡುವಂತೆಯಾಗಿ ಹೇಸಿವೀಷಯಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದೀ ಧನ ಯುವತಿಗಳ ಸುಖ ಲೇಸು ಎಂಬುವದ ಕೊಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲೀ ಈಸುವೆನು ಇದರೊಳಗೆ ಇಂದಿಗೆ ಮೊಸವಾಯಿತು ಆದುದಾಗಲಿ ಶ್ರೀಶನಿ ಕೈಪಿಡಿದು ಕೈ ಪಿಡಿದು ರಕ್ಷಿಸೋ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲ ಮುಕುಂದ ನಲಿದಾಡು ಮನದಲ್ಲಿ ಪೀತನೆ ಆನಂದ ಆನಂದ ಕಂದ ಶ್ರೀಪಾದರಾಜರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ಪವಿತ್ರರಾಗಿ ಇದ್ದ ಪುಣ್ಯಾತ್ಮರು ಹೀಗೆ ದೇವರಲ್ಲಿ ಬೇಡು ಅಂತ ನನಗೆ ಹೇಳಿಕೊಡ್ತಾರೆ ಹೇಸಿ ವಿಷಯಗಳಲ್ಲಿ ಹೇಸಿಗೆಯಾದ ವಿಷಯಗಳಲ್ಲಿ ಅದರಲ್ಲಿ ಬಿದ್ದು ತೊಳಲಾಡಿ ನಾನು ತುಂಬ ಕ್ಲೇಶವನ್ನು ಪಡ್ತಾ ಇದ್ದೇನೆ ತುಂಬ ಕಷ್ಟವನ್ನು ಪಡ್ತಾ ಇದ್ದೇನೆ ವಿಷಯಗಳು ತಾರುಣ್ಯ ಇದೆ ಭೋಗ ಮಾಡುವ ಸಾಮರ್ಥ್ಯ ಇದ್ದಾಗ ಚೆನ್ನಾಗಿ ಭೋಗವನ್ನು ಮಾಡಿಸತ್ತೆ ಆಗಲಿ ಒಂದು ದಿನ ವಯಸ್ಸಾದ ಮೇಲೆ ವಿಷಯ ಪದಾರ್ಥಗಳನ್ನು ತಿನ್ನೋದು ಉಣ್ಣೋದು ನಮ್ಮ ಎಲ್ಲ ಪಂಚಜ್ಞಾನೇಂದ್ರಿಯಗಳು ನೋಟ ಆಟ ಪಾಠ ಎಲ್ಲ ಕಮ್ಮಿ ಆಗುತ್ತಲ್ಲ ಆಗ ನಾನು ದೇವರ ಹತ್ತಿರ ಬರ್ಬೋದಲ್ಲ ಅಂದರೆ ಇದು ಸಂಸ್ಕಾರ ರೂಪೇಣ ನಮ್ಮ ತಲೆಯಲ್ಲಿ ಉಳಿದು ಬಿಟ್ಟಿರತ್ತಂತೆ ವಯಸ್ಸಿದ್ದಾಗ ಭೋಗ ಮಾಡ್ತೇವೆ ವಯಸ್ಸಾದ ಮೇಲೆ ಅದನ್ನು ಎರೇಸ್ ಮಾಡಲಿಕ್ಕಾಗದಷ್ಟು ನನ್ನ ತಲೆಯಲ್ಲಿ ಗಟ್ಟಿಯಾಗಿ ಅಂಟುಕೊಂಡಿರತ್ತೆ ಬೇರೆ ವಿಷಯಗಳು ದೇವರಿಗೆ ಸಂಬಂಧಪಟ್ಟಂತಹ ವಿಷಯಗಳು ನನ್ನ ತಲೆಗೆ ಹೋಗದ ರಿಬೋನ್ಸ್ ಆಗ್ತಾ ಇರುತ್ತೆ ಯಾಕೆ ಇದು ಆಲ್ರೆಡಿ ತುಂಬಿದೆ ನನ್ನ ಒಂದು ಫೋನಿನಲ್ಲಿ ಒಂದಿಷ್ಟು ಮೆಮೊರಿ ಅಂತ ಅದಕ್ಕೆ ಸ್ಪೇಸ್ ಇರತ್ತೆ ಒಂದು ಜಿ ಬಿಯೋ ಎರಡು ಜಿ ಬಿಯೋ ಅವರವರ ಫೋನಿನ ಯೋಗ್ಯತೆ ಮೇಲೆ ಅದರಲ್ಲಿ ಬೇಡದ ಎಲ್ಲವನ್ನು ನಾನು ಫುಲ್ಫಿಲ್ ಮಾಡಿಕೊಂಡು ಬಿಟ್ಟೆ ಅಂದರೆ ಆಮೇಲೆ ಇನ್ಯಾವುದಾದರೂ ನಾನು ಮಾಡಬೇಕು ಅಂತಾದರೆ ಜಾಗ ಇರೋದಿಲ್ಲ ನೋ ಸ್ಪೇಸ್ ಜಾಗ ಇಲ್ಲ ಆದರೆ ನಾನು ಅದನ್ನು ಎರೇಸ್ ಮಾಡೋದನ್ನು ಮರೆತು ಬಿಟ್ಟಿದ್ದೇನೆ ಎರೇಸ್ ಮಾಡೋದು ನನಗೆ ಗೊತ್ತಿಲ್ಲ ಫೋನಿನಲ್ಲಿ ಏನೋ ಮಾಡಬಹುದು ಆದರೆ ನನ್ನ ಮನಸ್ಸಿನಲ್ಲಿ ಅಂಟಿಕೊಂಡ ಈ ಸಂಸ್ಕಾರವನ್ನು ಅಳಸಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ತುಂಬ ಅದನ್ನು ನಾನು ಆಸ್ವಾದನೆ ಮಾಡಿಬಿಟ್ಟಿದ್ದೇನೆ ಅದು ಹೋಗಬೇಕು ಅದು ಹೋಗಬೇಕು ಅಂದರೆ ನಿನ್ನ ಮಹಿಮಾ ಜಲದಿಂದ ಅದನ್ನು ತಿಕ್ಕಿ ತಿಕ್ಕಿ ನಾನು ಮನಸ್ಸನ್ನು ಸ್ವಚ್ಛ ಮಾಡಬೇಕಾಗಿದೆ ಅದನ್ನು ಗೋಪಿಕೆಯರು ಅವರು ಹಾಗಿರಲಿಲ್ಲ ನಮ್ಮ ಪರವಾಗಿ ದೇವರಲ್ಲಿ ಬೇಡ್ತಾರೆ ನಮ್ಮಪ್ಪ ಸಂಸ್ಕೃತೇರ್ಭಯಾತ್ ಸಂಸಾರದ ಭಯದಿಂದ ನಿನ್ನ ಬಳಿಯಲ್ಲಿ ಓಡಿ ಬರ್ತೇವೆ ಸಂಸಾರದಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ ಅಂದುಕೊಂಡಷ್ಟು ಚೆಂದ ಅಲ್ಲ ಮೇಲುನೋಟಕ್ಕೆ ಚೆನ್ನಾಗಿರತ್ತೆ ಥಳಕು ಬೆಳಕು ಎಲ್ಲರ ಮನೆ ದೋಸೆ ತೂತು ಅಂತಂದಾಗೆ ಮೇಲು ನೋಟಕ್ಕೆ ಎಲ್ಲ ಚೆಂದ ಒಳಗೆ ಇಳಿದಾಗ ಆಳಕ್ಕೆ ಇಳಿದಾಗ ಅದು ಕೊಳಕು ಹೊಲಸು ಅದಕ್ಕೆ ಪರಮಾತ್ಮ ಈ ಸಮಸ್ಯೆಗಳೆಲ್ಲ ನನಗೆ ಹೋಗಬೇಕು ನನ್ನ ತಲೆಯಲ್ಲಿ ಭಗವಂತನ ವಿಷಯಗಳು ಮೂಡಬೇಕು ಆ ಮೂಡಿದ ವಿಷಯ ನಾನು ಆಡಬೇಕು ನಿನ್ನ ನೆನಪು ನಿನ್ನ ಎಚ್ಚರಿಕೆ ನನಗೆ ಸದಾ ಇರಬೇಕು ಅನ್ನುವುದಾದರೆ ನಿನ್ನಾದ ಪವಿತ್ರವಾದ ಕರಕಮಲವನ್ನು ನನ್ನ ತಲೆ ಮೇಲೆ ಇಟ್ಟುಬಿಡು ಭಗವಂತ ಕರಸರೋರುಹಂ ಕಾಂತಕಾಮದಂ ಶಿರಸಿದೇಹಿನಃ ಶ್ರೀಕರಗ್ರಹಂ ಅದು ಎಂಥ ಅದು ಶ್ರೀಕರಗ್ರಹಂ ಲಕ್ಷ್ಮೀದೇವಿ ಹಿಡಿದ ಅದು ಲಕ್ಷ್ಮೀದೇವಿ ನಿನ್ನನ್ನು ವರಿಸಿದ್ದು ಯಾಕೆ ಅಂತಂದರೆ ಆ ಕೃಪಾ ವೀಕ್ಷಣೆ ಆ ಕರಗಳು ಆ ಪಾದಗಳನ್ನು ಒತ್ತುವ ಭಾಗ್ಯ ನನಗೆ ಸಿಗತ್ತೆ ಅಂತ ಇವತ್ತು ಏನು ಧನದನ್ನು ಹಿಂದೆ ನಾವು ಬಿದ್ದಿದ್ದೇವೆ ಆ ಧನವನ್ನು ಕೊಡುವ ಜಗದಂಬೆ ಮಹಾಲಕ್ಷ್ಮೀದೇವಿ ನಿನ್ನ ಸೇವೆಯನ್ನು ಮಾಡಿದ್ದರಿಂದ ಅವಳಿಗೆ ಈ ತಾಕತ್ತು ಬಂತಂತೆ ಶ್ರೀಹಿ ತ್ಯಜಿತಂ ನಮಾಮಿ ಯಂ ಕಾಮಯೇ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ನಾನು ಯಾರ ಮೇಲೆ ಕೃಪಾ ವೀಕ್ಷಣೆಯನ್ನು ಮಾಡ್ತೇನೆ ಅವರಿಗೆ ಅವರವರ ಪೋಸ್ಟ್ ಬರತ್ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯೋ ರುದ್ರದೇವರಿಗೆ ರುದ್ರ ಪದವಿಯೋ ಬರಬೇಕು ಅಂದರೆ ನಾನು ಅವರನ್ನು ಕೃಪಾ ದೃಷ್ಟಿಯಿಂದ ನೋಡಬೇಕು ಇಂಥ ಯೋಗ್ಯತೆ ನಿನಗೆಲ್ಲಿಂದ ಬಂತು ಅಂದರೆ ಮನ ಮಮಯೂ ಅಂತ ಸಮುದ್ರೆ ಅಂತ ಅಭರಣಿ ಸೂಕ್ತದಲ್ಲಿ ಜಗದಂಬೆ ಹೇಳ್ತಾಳೆ ನನಗೂ ಕಾರಣಕರ್ತನಾದ ನನ್ನ ಗಂಡ ಕುಡಿನೋಟದಿಂದ ನನ್ನನ್ನು ನೋಡಿದಾಗ ನನಗೆ ಆ ಎನರ್ಜಿ ಬರುತ್ತೆ ಅಂತ